ಮಂಗಳಕರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವು ಪ್ರಮುಖವಾಗಿ ಈಗ ಈ ಚುನಾವಣಾ ದಿನಾಂಕದ ಆಧಾರದ ಮೇಲೆ ಮತದಿನ ಮತ್ತು ಮತ ಎಣಿಕೆಯ ಆಧಾರದ ಮೇಲೆ ಈಗಾಗಲೇ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಸ್ಪಷ್ಟವಾದಂತಹ ಬಹುಮತ ಸಿಗೋದಿಲ್ಲ ಅಂತ ಹೇಳಿ ಆಚಾರ್ಯ ತಾಮ್ರಪರ್ಣಿಯವರು ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಯಾವುದೇ ಪಕ್ಷಕ್ಕೂ ಕೂಡ ಸ್ಪಷ್ಟವಾದಂತಹ ಬಹುಮತ ಸಿಗ್ತಾ ಇಲ್ಲ ಆದರೂ ಕೂಡ ಸದ್ಯಕ್ಕಿನ ದಿನಾಂಕಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸರಿ ನಾವೀಗ ಜಾತಕವನ್ನು ಗಮನಿಸೋಣ ಕುಮಾರಸ್ವಾಮಿಯವರ ಜಾತಕ ಯಡಿಯೂರಪ್ಪ ಅವರ ಜಾತಕ ಹಾಗೆಯೇ ಸಿದ್ದರಾಮಯ್ಯ ಅವರ ಜಾತಕ ಈ ಮೂವರ ಜಾತಕ ಎಷ್ಟು ಪೂರಕ ಆಗಿದೆ ಚುನಾವಣೆಗೆ ಎಷ್ಟು ಮಾರಕ ಆಗಿದೆ ಅಧಿಕಾರವನ್ನು ಕಳ್ಕೊಳ್ಳೋಕ್ಕೆ ಮೊದಲೇದಾಗಿ ಆಚಾರ್ಯ ತಾಮ್ರಪರ್ಣೆಯವರು ಕುಮಾರಸ್ವಾಮಿಯವರ ಜಾತಕವನ್ನು ಕುಮಾರಸ್ವಾಮಿ ಅವರು ಈ ಸಾರಿ ಮುಖ್ಯಮಂತ್ರಿ ಆಗಬಹುದಾ ಅವರ ಜೆ ಡಿ ಎಸ್ ಪಾರ್ಟಿ ಎಷ್ಟು ಮಟ್ಟಿಗೆ ಶಾಸಕ ಸ್ಥಾನವನ್ನು ಗಳಿಸ್ಬೋದು ಎಷ್ಟು ಸಂಖ್ಯೆಯಲ್ಲಿ ಅವರು ಆ ಶಾಸಕರನ್ನು ಆಯ್ಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಆಚಾರ್ಯ ತಾಮ್ರಪರ್ಣಿಯವರು ತಿಳಿಸ್ಕೊಡ್ತಾರೆ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಬುಧವಾರ ಹತ್ತು ಗಂಟೆ ಮೂವತ್ತು ನಿಮಿಷ ಹಾಸನಲ್ಲಿ ಆರುದ್ರ ನಕ್ಷತ್ರ ಎರಡನೇ ಪಾದ ಕೃಷ್ಣ ಪಕ್ಷದ ಪಾಡ್ಯ ಶುಭಯೋಗ ಕೌಲವ ಕರಣ ರಾಶಿ ಇವ್ರದ್ದು ಮಿಥುನ ಲಗ್ನ ಇವರದು ಲಗ್ನ ಇವರದು ಮಕರ ಲಗ್ನ ಮತ್ತು ಬುಧದಶ ರಾಹುಭಕ್ತಿ ನಡೀತಾ ಇದೆ ನಾನು ಹಿಂದೆ ಯುಗಾದಿ ಹಬ್ಬದ ಕುಮಾರಸ್ವಾಮಿಯವರ ಜಾತಕದ ವಿಶ್ಲೇಷಣೆ ಸಮಯದಲ್ಲಿ ಕಂಪ್ಯಾರಿಟಿವ್ಲಿ ಯಡಿಯೂರಪ್ಪ ಸಿದ್ದರಾಮಯ್ಯ ತಿಳಿದಿದ್ದು ಸಿದ್ದರಾಮಯ್ಯ ಅವರ ಜಾತಕ ಏನು ಡೇಟ್ ನಮ್ಗೆ ಸಾವಿರದ ಒಂಬೈನೂರ ನಲವತ್ತೆಂಟು ಸಿಕ್ತು ಅದರ ಆಧಾರ ಕುಮಾರಸ್ವಾಮಿಯ ಸ್ಪಷ್ಟತೆ ಅಂತ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಹೊರಟ್ರೆ ಇರೋದರಲ್ಲಿ ಅದ್ಭುತವಾಗಿರೋದು ಕುಮಾರಸ್ವಾಮಿಯವರ ಜಾತಕ ಕಾರಣ ಪಂಚಮದಲ್ಲಿ ಗುರು ಅವರು ಅಂದರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಕಂಪೇರ್ ಮಾಡಿದರೆ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರು ಕಂಪ್ಯಾರಿಟಿವ್ಲಿ ಕುಮಾರಸ್ವಾಮಿಯವರ ಜಾತಕ ಚೆನ್ನಾಗಿದೆ ತುಂಬ ದಿ ಬೆಸ್ಟ್ ಆಗಿದೆ ಬೆಸ್ಟು ದಿ ಬೆಸ್ಟ್ ಆಗಿದೆ ಕಾರಣ ಪಂಚಮದಲ್ಲಿ ಗುರುಗಳು ಎಲ್ಲಿ ತುಲಾರಾಶಿಯಲ್ಲಿ ಇದ್ದಾರೆ ಮತ್ತೆ ಸೂರ್ಯ ಮತ್ತೆ ಶನಿ ನಾನು ಅವರಿಗೆ ಆಗಲೇ ಹೇಳಿದ್ದೆ ದೊಡ್ಡವರ ಜೊತೆಯಲ್ಲಿ ಸ್ವಲ್ಪ ವಿರೋಧಗಳು ವಿಪರೀತವಾಗಿ ಬರಬಹುದು ದೊಡ್ಡವರು ಅಂತ ಯಾರು ಇರ್ತಾರೆ ಅವರಿಗಿಂತ ಹಿರಿಯವರು ಅವರಿಗೆ ಬರುವ ಸಾಧ್ಯತೆ ಉಂಟು ಮತ್ತೆ ಕೇತು ಅಂದರೆ ಒಂದು ಬುದ್ಧಿ ಜ್ಞಾನವನ್ನು ಕೊಡುವನು ಗುರುಗಳ ಮನೆಯಲ್ಲಿದ್ದಾಗ ಯೋಗವೋ ಹೊರತು ದೋಷಗಳಂತೂ ಖಂಡಿತವಾಗಲು ಇಲ್ಲ ಶುಕ್ರ ಸ್ವಂತ ಮನೆಯಲ್ಲಿ ಈಗ ದಶಾದಲ್ಲಿ ಬುಧನ ದಶ ಯಾವುದು ಅಂದರೆ ಚಂದ್ರ ಪಂಚಮದಲ್ಲಿ ಗುರುಗಳೊಂದ್ವಿ ಆ ಬುಧನ ಮನೆಯ ದಶನೇ ಈಗ ನಡೀತಾ ಇದೆ ಬುಧ ರಾಹು ಭುಕ್ತಿ ಮೋಸ್ಟ್ ಪವರ್ಫುಲ್ ಸೂರ್ಯ ಚಂದ್ರ ಶನಿ ಮತ್ತು ಬುಧ ಈ ಗುರುಗಳು ಇವರೆಲ್ಲರೂ ಈ ರಾಜಕೀಯ ಯೋಗವನ್ನು ಕೊಡ್ತಕ್ಕವರು ಹಾಗಾಗಿ ಐದನೇ ಮನೆಯಲ್ಲಿ ಗುರುಗಳಿದ್ದರೆ ಕೋಟಿ ಪುಣ್ಯ ಅಂತ ಕರೀತಾರೆ ಮೇ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಒಂದು ಸ್ವಲ್ಪ ಕಷ್ಟ ಮೇ ತಿಂಗಳು ಒಂಬತ್ತನೇ ತಾರೀಕು ಮೇಲೆ ಅದ್ಭುತ ಸುಯೋಗ ಅವ್ರಿಗಿದೆ ಏನು ಚಿಂತೆ ಇಲ್ಲ ಜಾತಕ ಅವರ ಪರ್ಟಿಕ್ಯುಲರ್ ನಾಳೆ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಒಟ್ಟಲ್ಲಿ ಯಾರಿಗೂ ಬಹುಮತಗಳು ಕಷ್ಟ ಬಿ ಜೆ ಪಿಗೆ ಸ್ವಲ್ಪ ಅದರಲ್ಲಿ ಮಿಸ್ ಆಗ್ತದೆ ಕುಮಾರಸ್ವಾಮಿಯವರು ಕಿಂಗ್ ಮೇಕರ್ ಆಗ್ತಾರೆ ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ಆಗುತ್ತೆ ಅಂತ ಒಂದು ದೃಷ್ಟಿಕೋನಗಳನ್ನು ಕೊಟ್ವಿ ಬುಧ ಖುಜ ಇಬ್ಬರು ಪರಮಾಪ್ತ ಮಿತ್ರರು ಯಲ್ಲಿ ಇರಬೇಕು ಅದೇ ಸ್ಥಳದಲ್ಲಿದ್ದಾರೆ ಈ ಭೂಮಿಯನ್ನು ಆಳುವ ಯೋಗ ರಾಜ ಆಗುವ ಯೋಗಗಳು ಕಂಪಾರಿಟಿವ್ಲಿ ಕುಮಾರಸ್ವಾಮಿಯವರಿಗೆ ಜಾಸ್ತಿ ಇದೆ ಆದರೆ ಇವರಲ್ಲಿಯೇ ಇರುವವರು ಇವರ ಜೊತೆಯಲ್ಲೇ ಇರುವವರು ಅಥವಾ ಇವರ ಹಿತೇಶಿಗಳಾಗಲಿ ಆಗಲಿ ಬಂಧುಗಳಾಗಲಿ ಇವರ ಕಾಲನ್ನೇ ಎಳೆಯುವ ಸಾಧ್ಯತೆಗಳು ಭಾಳವಾಗಿ ಉಂಟು ಹಾಗಾಗಿ ಇವರಿಗೆ ನಾನು ಕೇತುವಿನಿಂದ ರಾಹುವರಿಗೆ ಚಂದ್ರ ಮಧ್ಯದಲ್ಲಿದ್ದಾನೆ ಚಂದ್ರ ಮಧ್ಯದಲ್ಲಿ ಇದ್ದಾಗ ಅವರಿಗೆ ಸಾಕಾಗಷ್ಟು ಭಯದ ವಾತಾವರಣ ಮನಸ್ಸು ತಾಯಿ ಈ ರೀತಿಯಾದಂಥ ತೊಂದರೆಗಳು ಆಗುವಂಥದ್ದು ದಕ್ಷತೆಯ ಒಳ್ಳೆಯ ಅಧಿಕಾರವನ್ನು ಆಗುವಂತ ಅಥವಾ ಕಿಂಗ್ ಮೇಕರ್ ರಾಜಗುರು ಅಂತ ಕರಿತೀವಿ ರಾಜ ಅಂದರೆ ಸೂರ್ಯ ಗುರುಗಳಂದ್ರೆ ಗುರುಗಳು ನಮಗೆ ಏನು ಇದ್ದಾರೆ ಗುರುಗಳು ಇವರು ರಾಜಗುರು ಅಂದರೆ ಈಸ್ ಅ ಕಿಂಗ್ ಮೇಕರ್ ಇವರು ಯಾವ ಪಕ್ಷವನ್ನು ಹಿಡಿತಾರೆ ಕಾಂಗ್ರೆಸ್ ಅನ್ನು ಹಿಡಿದ್ರೆ ಕಾಂಗ್ರೆಸ್ ಜೊತೆಯಲ್ಲಿ ಟಾಪ್ ಒನ್ ಆಗಿರ್ತಾರೆ ಬಿ ಜೆ ಪಿಲ್ಲಿ ಇಟ್ಟರೆ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಬಹುತೇಕ ಬರುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ಪೆಂಡುಲಂನಲ್ಲಿ ಒಂದ್ಸತಿ ಪೂರ್ಣವಾಗಿ ಚೆಕ್ ಮಾಡೋಣ ಮಾಡಿ ಒಂದು ಫೈನಲ್ ರಿಸಲ್ಟ್ ಕೊಡೋಣ ಇದು ಕುತೂಹಲಕರ ಆದಂತಹ ವಿಚಾರ ಎಸ್ ಎಸ್ ಎಲ್ ಸಿಲಿ ನಾ ಎಷ್ಟು ಮಾರ್ಕ್ ತೆಗಿತೀನಿ ಅಂತ ಈಗಲೇ ಕೇಳುವಂತಹ ಸ್ಥಿತಿ ಎಲ್ಲರಿಗೂ ಕ್ವಿಕ್ ರಿಚ್ನೆಸ್ ಬೇಗ ಶ್ರೀಮಂತ ಆಗಬೇಕು ತಾಕ್ಷಣದಲ್ಲಿ ನಾವು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ನಾನು ಮಿನಿಸ್ಟರ್ ಆಗಬೇಕು ಮಿನಿಸ್ಟರ್ಗೆ ಯಾವ್ದು ಗ್ರಹ ಪ್ರೈಮ್ ಮಿನಿಸ್ಟರ್ಗೆ ಯಾವ ಗ್ರಹ ಚೀಫ್ ಮಿನಿಸ್ಟರ್ಗೆ ಯಾವ ಗ್ರಹ ಅಥವಾ ಎಮ್ ಎಲ್ ಎ ಆಗುವ ಗ್ರಹಗಳ್ಯಾವು ಈವನ್ ಕಾರ್ಪೊರೇಟರ್ ತನಕ ಯಾರು ಆಗ್ತಾರೆ ಎಂಬುದು ಆ ಗ್ರಹಗತಿಗಳಿಂದ ತಿಳಿಯುವಂಥದ್ದು ಸದ್ಯದ ಪರಿಸ್ಥಿತಿಗೆ ಮಿಥುನ ರಾಶಿಗೆ ಪಂಚಮದಲ್ಲಿ ಗುರು ಇರುವ ಕಾರಣ ಅವರು ಹೊತ್ಸದ್ದತಿಗಿಂತ ಜಾಸ್ತಿನೇ ಬರ್ಬೋದು ಹೊರತು ಕಡಿಮೆ ಆಗೋದಿಲ್ಲ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗಲಿಕ್ಕಿಲ್ಲ ಹಾಗಾದರೂ ಬಟ್ ಈ ಸನ ಕಿಂಗ್ ಮೇಕರ್ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ಮತ್ತೆ ಮುಖ್ಯಮಂತ್ರಿ ಆಗುವಂತ ಯೋಗ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಿಳಿದು ಬಿಡುವ ಯಾರು ಅಂತ ಬಹುತೇಕ ಖಚಿತವಾಗಿದೆ ನೀವು ಅಂತೂರಪ್ಪ ಯಡಿಯೂರಪ್ಪನವರ ಜಾತಕ ನೋಡೋದಾದ್ರೆ ಇವರು ಇಪ್ಪತ್ತಿ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ನಲ್ವತ್ ಮೂರು ಎರಡು ಗಂಟೆ ಮೂವತ್ತೈದು ನಿಮಿಷ ಶಿವಮೊಗ್ಗದಲ್ಲಿ ಹುಟ್ಟಿದ್ದಾರೆ ರಾಶಿ ಇವರದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ನರೇಂದ್ರ ಮೋದಿ ಅವರು ವೃಶ್ಚಿಕ ರಾಶಿ ಯಡಿಯೂರಪ್ಪನವರು ನಮ್ಮ ಗೊತ್ತು ಗೊತ್ತಿಲ್ಲದೆ ಸಿಕ್ಕಿರುವಂಥ ಜಾತಕದಲ್ಲಿ ಸಿದ್ದರಾಮಯ್ಯನವ್ರದು ವೃಶ್ಚಿಕ ರಾಶಿಯೇ ಅವ್ರದೆಲ್ಲರೂ ಒಂದೇ ಥರ ಪವರ್ಫುಲ್ಲಾಗಿ ಇರುವಂಥ ಮಂತ್ರಿ ಪ್ರತಿ ವರ್ಷಕ್ಕೂ ಮಂತ್ರಿ ಅನ್ಸ್ಕೊಳ್ಳೋದು ಕುಜನೆ ಹಾಗಾಗಿ ಇದೇನಾಗುತ್ತೆ ಬಾಯಿ ಕೊಟ್ಟು ಸಿಕ್ಕಾಕೊಳ್ತಾರೆ ಕಮಿಟ್ಮೆಂಟ್ ಯಾಕೆಂದರೆ ಸೂರ್ಯನ ಮನೆಯಲ್ಲಿ ರಾಹು ಇರುವ ಕಾರಣ ಗುರುಗಳಿಂದ ಹಿರಿಯರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಶುಕ್ರ ಟಾಪ್ ಒನ್ ಇದ್ದಾನೆ ಇವರಿಗೆ ಏನು ಚಿಂತೆ ಮಾಡಬೇಕಾದಿಲ್ಲ ಬುಧ ಸ್ವಲ್ಪ ನಲ್ಲಿ ಚಂಚಲತೆ ಬಹಳಷ್ಟು ಉಂಟಾಗ್ತದೆ ಮತ್ತೆ ಲಗ್ನ ಈಗ ಇವ್ರದಾಲೆ ಧನುರ್ ಲಗ್ನ ಧನುರ್ ಲಗ್ನಕ್ಕೆ ಸಾಡೆ ಸಾತ್ ನಡೀತಾ ಇದೆ ವೃಶ್ಚಿಕ ರಾಶಿಗೆ ಮೊದಲು ಲಗ್ನಕ್ಕೆ ಮೊದಲು ಅಂದರೆ ರಾಶಿಯನ್ನೇ ಫಸ್ಟ್ ತಗೋಬೇಕು ಯಾಕಂದರೆ ರಾಶಿನೇ ಫಸ್ಟ್ ಬಂದಿರೋ ಕಾರಣ ಸಾಡೆ ಸಾತಿನ ವಿಚಾರ ಕಡಿಮೆ ಆಗುತ್ತೆ ಹಾಗಿದ್ದರೂ ಲಗ್ನ ಅಂದರೆ ಜೀವ ಜೀವಕ್ಕೂ ಈ ಶನಿ ಇರುವ ಕಾರಣ ಏನಾಗ್ತದೆ ಏನಾರೊಂದು ವಿಚಾರದಲ್ಲಿ ಎಲ್ಲೋ ಒಂದರಲ್ಲಿ ಕೈ ತಪ್ಪುವ ಪರಿಸ್ಥಿತಿಗಳೇ ಜಾಸ್ತಿ ಕಾಣ್ತಾ ಇದೆ ಆದರೆ ಮೋಸ್ಟ್ ಪವರ್ಫುಲ್ ಆಗಿರ್ತಾರೆ ಬಹುತೇಕಗಳು ಒಳ್ಳೆಯದಾಗುವ ಸಾಧ್ಯತೆಗಳು ಕಾಣುತ್ತೆ ಆದರೆ ಇರೋದಿಲ್ಲ ಮಿತ್ರನ ಮನೆಯಲ್ಲಿ ಅಂದರೆ ಮಿತ್ರನ ಮನೆಯಲ್ಲಿ ವಿರುದ್ಧ ಗ್ರಹಗಳು ಇದೆ ಶನಿಗೆ ಅಂದ್ರೆ ಕೇತು ಮತ್ತೆ ಸೂರ್ಯ ಕೇತುನ ಫಿಫ್ಟಿ ಫಿಫ್ಟಿ ತಗೊಳ್ಬೋದು ಸೂರ್ಯ ಸ್ವಲ್ಪ ಕಾಲು ಎಳೆಯುವ ಸಾಧ್ಯತೆಗಳು ಉಂಟು ಇನ್ನಷ್ಟು ಜಾಸ್ತಿ ವಿಶೇಷ ದುರ್ಗಾ ಪ್ರಾರ್ಥನೆಯನ್ನು ಮಾಡಬೇಕವ್ರು ಯಡಿಯೂರಪ್ಪ ಅವ್ರಿಗೆ ಗ್ರಹಗಳು ಕಾಡಿದ್ದೇ ಜಾಸ್ತಿ ಮಿತ್ರ ಅವರು ಎಲ್ಲ ಮಾಡಿಸಿಕೊಂಡು ಅವ್ರಿಗೆ ಇಟ್ಟವರೇ ಜಾಸ್ತಿ ನಮ್ಗೆ ಗೊತ್ತಿರುವ ಹಾಗೆ ಇರ್ಲಿ ಯಾಕೆ ಬೇಕಾದ್ರೆ ಇರಲಿ ನಾವು ಪಾಲಿಟಿಕ್ಸ್ ಪೂರ್ಣವಾಗಿ ಎಂಟರ್ ಆಗೋದು ಬೇಡ ಜ್ಯೋತಿಷ್ಯದ ಕೆಲಸ ಮಾತ್ರ ಮಾಡುವ ಹಾಗಾಗಿ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯ ಸೂರ್ಯ ಅಂದರೆ ರಾಜಗ್ರಹ ರಾಜಗ್ರಹದಲ್ಲಿ ಸಣ್ಣದರಲ್ಲಿ ತಮಗೆ ಕೈತಪ್ಪುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಕಾಣ್ತಾ ಇದೆ ಅದಕ್ಕಾಗಿ ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಒಳ್ಳೆಯದೊಂದು ಪುಷ್ಪರಾಗದವನ್ನು ಗುರುಗಳ ಅನುಗ್ರಹಕ್ಕಾಗಿ ಪುಷ್ಪರಾಗವನ್ನು ಒಳ್ಳೆ ಕಾಸ್ಟ್ಲಿದು ಅವರವರ ಯೋಗ್ಯತೆ ಯೋಗ್ಯತಾನುಸಾರ ಅವರವ್ರು ಹಾಕ್ಕೊಂಡು ವಿಶೇಷ ಗುರುಗಳು ಅಂತ ಇವರಿಗೆ ಪಾಠ ಯಾರು ಇದ್ರು ಆ ಗುರುಗಳ ಒಲುವಿಕೆಯನ್ನು ಜಾಸ್ತಿ ತಗೊಂಡ್ರೆ ಇವರಿಗೆ ಸ್ವಲ್ಪ ಮಟ್ಟಿಗೆ ಉಂಟು ಈ ಮೂರು ಅತಂತ್ರ ಸ್ಥಿತಿ ಇರುವ ಕಾರಣ ಯಾರು ಹೆಚ್ಚಿಗೆ ತೋಳ್ತಾರೆ ಯಾರು ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಕಂಡೀಷನ್ ಏನು ಅವರವ್ರ ಒಳಗಡೆ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನು ಪ್ರಮುಖವಾಗಿ ಐದು ವರ್ಷ ಪೂರೈಸಿದ ಸಿದ್ದರಾಮಯ್ಯ ಅವರು ಅವರ ಒಂದು ಚಾತಕ ಏನು ಹೇಳುತ್ತೆ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರಾ ಅಥವಾ ಮತ್ತೆ ಅವರ ಸರ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಏನು ಇಲ್ಲಿರುವ ಮಾಹಿತಿ ಇದುವರೆಗೂ ಸಿದ್ಧರಾಮಯ್ಯನವರ ಜಾತಕ ಯಾರ ಕೈಗೂ ಸಿಕ್ಕಿಲ್ಲ ಸಿಕ್ಕಬಹುದು ಅಥವಾ ಅವರೇ ಹೇಳಬೇಕು ಅವ್ರೂ ಇಲ್ಲ ಮಾತು ಮಾತಿನಲ್ಲಿ ತನ್ನ ಚಾಣಕ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿ ಹನ್ನೆರಡು ಎಂಟು ನಲವತ್ತೆಂಟು ಗುರುವಾರ ಹನ್ನೆರಡು ಗಂಟೆಗೆ ಬ್ಯಾಂಗ್ಳೂರು ಅಥವಾ ಮೈಸೂರು ಅಪ್ರಾಂತ್ಯ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಶುಕ್ಲ ಪಕ್ಷದ ಅಷ್ಟಮಿ ಬ್ರಹ್ಮಯೋಗ ಭವಕರಣ ರಾಶಿ ಇವರದ್ದು ವೃಶ್ಚಿಕ ರಾಶಿ ಮತ್ತು ಲಗ್ನ ಇವ್ರದ್ದು ತುಲಾ ಲಗ್ನ ಸೂರ್ಯದಶಾ ಬುಧಭುಕ್ತಿ ಹೀಗೆ ಒಂದೊಂದೇ ಕಂಪೇರ್ ಮಾಡಿದ್ರೆ ಇವ್ರದ್ದು ಚೆನ್ನಾಗೇ ಇದೆ ಇವೊಂದು ಯಡಿಯೂರಪ್ಪ ಫಸ್ಟ್ ನಂಬರ್ ಒನ್ ನಾನು ಸ್ಥಾನ ಕೊಡೋದು ಕುಮಾರಸ್ವಾಮಿಯವ್ರಿಗೆ ನಂಬರ್ ಟೂ ಸ್ಥಾನ ಕೊಡೋದು ಸಿದ್ದರಾಮಯ್ಯನವರಿಗೆ ಈ ಜಾತಕದ ಪ್ರಕಾರ ಪ್ಲಸ್ ಮೂರನೇದು ಯಡಿಯೂರಪ್ಪ ನಮ್ಗೆ ಗೊತ್ತಿರುವ ಮಾಹಿತಿ ಪೂರ್ಣ ಕೊಟ್ಟರೆ ಇನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅಂತರ ದಶಾಭುಕ್ತಿಗಳು ಪರ್ಯಂತರ ದಶಾಭುಕ್ತಿಗಳು ನಡೀತಾ ಇದೆ ಅಂತ ಬುಧ ಆದಿತ್ಯ ಯೋಗ ಅನ್ನುವುದು ಸೂರ್ಯ ದಶಾ ಬುಧ ಭುಕ್ತಿ ನಡೀತಾ ಇದೆ ಜನರಲ್ ಆಗಿ ಮಾತಾಡಿದ್ರೆ ಬುಧ ಆದಿತ್ಯ ಯೋಗ ಬಹಳ ಚೆನ್ನಾಗಿ ನಡೀತಾ ಇದೆ ಸ್ಕಿನ್ನಿನ ಪ್ರಾಬ್ಲಮ್ ಹೆಚ್ಚಾಗಬಹುದು ಆದ್ರೆ ಮುಂದಕ್ಕೆ ಇವರು ಮುಖ್ಯಮಂತ್ರಿ ನಿನ್ನೆ ಅಷ್ಟೇ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ಚುನಾವಣೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಬರ್ತಾ ಇದೆ ಯಾಕಂದರೆ ಮೇ ಹನ್ನೆರಡು ಮತದಾನ ಮೇ ಹದಿನೈದು ಮತ ಎಣಿಕೆ ಮೇ ಹದಿನೈದು ಮತ ಎಣಿಕೆ ಆಗಿರೋದ್ರಿಂದ ಸಹಜವಾಗಿ ಅವತ್ತು ಸಾಕಷ್ಟು ಚರ್ಚೆ ಆಗುತ್ತೆ ಯಾರು ಪಕ್ಷದವರು ಅಧಿಕಾರಕ್ಕೆ ಬರ್ತಾರೆ ಅಂತ ಮೇ ಹದಿನೈದಕ್ಕೆ ಅಮಾವಾಸ್ಯೆ ಇದೆ ಹೀಗಾಗಿ ಈ ಅಮಾವಾಸ್ಯೆ ಯಾರಿಗೆ ಶುಭಪ್ರದ ಆಗುತ್ತೆ ಅನ್ನುವಂಥದ್ದು ಚುನಾವಣೆ ಘೋಷಣೆಯಾದಂತಹ ಒಂದು ಸಮಯ ನೀತಿ ಸಂಹಿತೆ ಜಾರಿಯಾದಂತಹ ಒಂದು ಸಮಯ ಮತದಾನದ ಒಂದು ದಿನಾಂಕ ಮತ್ತು ಮತ ಎಣಿಕೆಯ ದಿನಾಂಕ ಆಗಿನ ಮುಹೂರ್ತ ಎಲ್ಲವನ್ನೂ ಕೂಡ ಆಧಾರದಲ್ಲಿ ಇಟ್ಕೊಂಡು ಜ್ಯೋತಿಷ್ಯ ಏನು ಹೇಳುತ್ತೆ ಯಾರಿಗೆ ಫಲಪ್ರದ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಸದ್ಯಕ್ಕೆ ಆಗ್ತಾ ಇದೆ ಆಗಲಷ್ಟೇ ನಾವು ಗಮನಿಸ್ತಾ ಇದ್ವಿ ಒಬ್ಬ ಹೇಳ್ತಾ ಹೇಳ್ತಾಯಿದ್ರು ಈ ಎಲ್ಲ ಮುಹೂರ್ತವನ್ನು ಆಧಾರದಲ್ಲಿ ಇಟ್ಕೊಂಡು ನಾವು ನೋಡಿದಾಗ ಈ ಸಾರಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಯಾವುದೇ ಥರದ ಪಕ್ಷಕ್ಕೆ ಬಹುಮತ ಸ್ಪಷ್ಟವಾಗಿ ಸಿಗೋದಿಲ್ಲ ಅಂತ ಹೇಳಿ ಹಾಗಿದ್ರೆ ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಈ ಎಲ್ಲ ಸಮಯದ ಆಧಾರದ ಮೇಲೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದೇ ಈ ಹೊತ್ತಿನ ವಿಶೇಷ ಮಂಗಳಕರ ಶನಿ ನಾನು ಶ್ರೀಪಾದ್ ಪಾಟೀಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಪೇಕ್ಷೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ನಮ್ಮಲ್ಲಿ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೀನಿ ಮೊದಲೇದಾಗಿ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಪ್ರಖ್ಯಾತ ಜ್ಯೋತಿಷಿಗಳು ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸ ಸಹಜವಾಗಿ ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ ಅಂತಂದರೆ ನಿನ್ನೆ ಅಷ್ಟೇ ಏನು ದಿನಾಂಕ ಘೋಷಣೆ ಆಯಿತು ದಿನಾಂಕ ಘೋಷಣೆ ಆದ ತಕ್ಷಣ ಪ್ರಮುಖವಾಗಿ ರಾಜಕಾರಣಿಗಳಂತೂ ಜ್ಯೋತಿಷಿಗಳ ಮೊರೆ ಹೋಗಿಯೇ ಹೋಗ್ತಾರೆ ಪ್ರತಿಯೊಂದಕ್ಕೂ ಕೂಡ ಮುಹೂರ್ತವನ್ನು ಅವರು ತೆಗೆಸಿಯೇ ತೆಗೆಸ್ತಾರೆ ಪ್ರಚಾರ ಯಾವ ದಿನಾಂಕದಿಂದ ಆರಂಭ ಮಾಡಬೇಕು ಯಾವ ದಿನಾಂಕದಂದು ನಾಮಪತ್ರ ಸಲ್ಲಿಸಬೇಕು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವ್ರು ಕೇಳ್ತಾ ಇರ್ತಾರೆ ನಿಮ್ಮನ್ನು ಸೊ ಈಗ ನಾವು ಮೊದಲು ಈ ಒಂದು ಚುನಾವಣಾ ದಿನಾಂಕ ನಿಗದಿಯಾದಂತಹ ಆಧಾರದ ಮೇಲೆ ನಿಮ್ಮ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತೀನಿ ಮಂಗಳಕರ ಶನಿ ಈ ಒಂದು ಅಮಾವಾಸ್ಯೆ ಯಾರಿಗೆ ಶುಭ ಆಗುತ್ತೆ ಯಾರಿಗೆ ಅಶುಭ ಆಗುತ್ತೆ ಹಿಂದೆ ಒಂದು ಸಣ್ಣ ಪುರಾಣ ಕಥೆಯ ಜೊತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಸಹದೇವ ಅನ್ನುವ ಪಂಚಪಾಂಡವರಲ್ಲಿ ಸಹದೇವ ಒಂದು ಅದ್ಭುತವಾದ ಜ್ಯೋತಿಷ್ಯ ದುರ್ಯೋಧನ ಅವನ ಕಂಡರೆ ಭಾಳಷ್ಟು ಪ್ರೀತಿ ಅವನು ಹೋಗಿ ಕೇಳ್ತಾನೆ ಸಹದೇವನನ್ನು ಎಂದು ನಾನು ಯುದ್ಧ ಪ್ರಾರಂಭ ಮಾಡಿದರೆ ನನಗೆ ಗೆಲ್ಲು ಸಿಗುತ್ತೆ ತಮ್ಮ ಹೇಳು ಅಂತ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಗೆಲುವು ಸೋಲುವಿಗೆ ಈ ಜ ತಿಥಿ ವಾರ ನಕ್ಷತ್ರ ಯೋಗಕರಣಗಳಿಂದ ಸಹದೇವ ನುಡಿಯುವಂಥದ್ದು ಅಮಾವಾಸ್ಯ ದಿವಸ ಭಾಳ ಶ್ರೇಷ್ಠವಾಗಿದೆ ಅಣ್ಣ ನೀನು ಪ್ರಾರಂಭ ಮಾಡು ಅಂತ ಪಾಂಡವರೆಲ್ಲರೂ ಬೈತಾರೆ ಏನಿದು ನೀನು ಹೋಗಿ ಅಮಾವಾಸ್ಯೆ ಕೊಟ್ಟಿದೆಯಲ್ಲ ಅವ್ರಿಗೆ ನಿಶಾಚರಗಳಿಗೆ ಯಶಸ್ವಿ ಆಗುತ್ತೆ ಅವರು ದುಷ್ಟರು ಅವರು ಸೋಲಬೇಕು ಇದು ಧರ್ಮಯುದ್ಧ ಧರ್ಮಯುದ್ಧದಲ್ಲಿ ಸೋಲಬೇಕು ಅಂತಿದ್ದಾಗ ನೀನು ಹೇಗೆ ಅವರಿಗೆ ಕೊಟ್ಟಿ ಅಂತ ಕೇಳಿದಾಗ ಸಯ್ಯೋ ನನಗೆ ಗೊತ್ತಿಲ್ಲ ನನ್ನ ಮಾತು ಆಗಬಾರ್ದು ಅಂತ ನಾನು ಕೊಟ್ಟುಬಿಟ್ಟೆ ಈಗ ನಾನು ಏನು ಮಾಡಲಿ ಅಂದಾಗ ಕೃಷ್ಣನಿಗೆ ಮತ್ತೆ ಮೊರೆ ಹೋಗ್ತಾರೆ ಕೃಷ್ಣ ಪರಮಾತ್ಮ ಆಗ ಇವತ್ತೇ ಅಮಾವಾಸ್ಯೆ ಅಂದು ಬಿಡ್ತಾನೆ ಸುಮ್ಮನೆ ಚತುರ್ದಶಿ ದಿವಸ ಅಮಾವಾಸೆ ಅಂತಾನೆ ಸೂರ್ಯ ಮತ್ತು ಚಂದ್ರರು ಇಬ್ಬರು ಒಟ್ಟಿಗೆ ಬರೋದು ಒಟ್ಟಿಗೆ ಮುಳುಗೋದು ಅವತ್ತೊಂದು ದಿವಸ ಮಾತ್ರ ಇದೇನು ಸ್ವಾಮಿ ಜಗತ್ತಿನ ನೇಮವನ್ನೇ ಅಲ್ಲ ನೀನು ಹಾಗಾಗಿ ನಾನು ಏನು ಮಾಡಬೇಕು ಅಂದಾಗ ನೀವಿಬ್ಬರು ಒಟ್ಟಿಗೆ ಬಂದಿದ್ದೀರಲ್ಲ ಇದೇ ಅಮಾವಾಸ್ಯೆ ನಾಳೆ ಅಲ್ಲ ಅಂದಂಗೆ ಆ್ಯಕ್ಚುಲಿ ಅಮಾವಾಸ್ಯ ಹಿಂದಿನ ದಿನವೇ ಚತುರ್ದಶಿ ಅಮಾವಾಸ್ಯ ಪ್ರಾರಂಭ ಆಗಿದೆ ಅಮಾವಾಸ್ಯೆ ಹದಿನೈದನೇ ತಾರೀಕು ಮೇ ಇದೆ ಹಾಗಾಗಿ ಅಮಾವಾಸೆ ಅಂತ ಹೆಚ್ಚಿನ ಗುರುತು ಬೇಕಾಗಿಲ್ಲ ಚತುರ್ದಶಿ ಒಂದಿದೆ ಅದೊಂದು ಕೊಟ್ಟಿರೋ ಮುಹೂರ್ತ ಪಂಚಾಂಗ ತಿಥಿ ವಾರ ಯೋಗಕರಣ ಎಲ್ಲ ನೋಡಿ ಈ ಎಲೆಕ್ಷನ್ ರಿಸಲ್ಟ್ಸು ಕೊಡಲಿಕ್ಕೆ ಅವರೆಲ್ಲ ಅದನ್ನೆಲ್ಲ ನೋಡೋದು ಇಲ್ಲ ರಾಜಕೀಯದವರು ನೋಡಬಹುದು ನಾನು ಎಂದು ನಾನು ಹೋಗಿ ನಾಮಿನೇಷನ್ ಮಾಡಬೇಕು ಎಂದು ನನ್ನ ನಾಮಪತ್ರಕೆಯನ್ನು ಸಲ್ಲಿಸಬೇಕು ಎಂದಿಂದ ನಾನು ಪ್ರಚಾರಕ್ಕೆ ಪ್ರಾರಂಭ ತೀವ್ರವಾಗಿ ಮಾಡಬೇಕು ಯಾವ ದೇವರ ಪೂಜೆಯನ್ನು ನಾನು ಮಾಡಿದರೆ ನಾನು ಗೆಲ್ತೀನಿ ಅಂತ ಎಲ್ಲರೂ ಇನ್ನೂರ ನಾಲ್ಕು ಇನ್ನೂರ ಇಪ್ಪತ್ತೆಂಟು ಎಲ್ಲದರಲ್ಲೂ ಮೂರು ಮೂರು ಪಾರ್ಟಿಯವರು ಮೂರೂ ಜನ ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅದರಲ್ಲಿ ನಮ್ಮಲ್ಲಿ ಮೇದಿನಿ ಜ್ಯೋತಿಷ್ಯ ಅಂತ ಒಂದು ಈ ಭೂಮಾದೇವಿಯ ಆಳ್ವಿಕೆ ಅನ್ನೋದು ಏನು ಅನ್ನೋದು ಬೇಕಿಗೆ ನಮಗೆ ಕರ್ನಾಟಕವನ್ನು ಯಾರು ಆಳ್ತಾ ಇದೆ ಗುಜರಾತನ್ನು ಆಳ್ತಾ ಇದೆ ನಮಗೂ ಪಾಕಿಸ್ತಾನಕ್ಕೂ ಯಾಕೆ ವಿಶೇಷವಾದ ಇದೆ ಇಂಡಿಯಾದನ್ನು ಯಾರು ಹೀಗೆಲ್ಲ ಲೆಕ್ಕಾಚಾರಗಳನ್ನು ಮೇದಿನಿ ಜ್ಯೋತಿಷ್ಯ ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ಲ್ಯಾಂಡಿಟ್ಯೂಡ್ ಸಹಿತವಾಗಿ ಕೊಟ್ಟಿದೆ ಕರ್ನಾಟಕದ ರಾಜ್ಯವನ್ನು ಅರ್ಧ ಭಾಗ ಆಳುವುದು ಶುಕ್ರ ಅರ್ಧ ಭಾಗ ಆಳುವುದು ಶನಿ ಬುಧ ಇವೆರಡೂ ರಾಶಿಗಳ ಸದ್ಯದ ಪರಿಸ್ಥಿತಿ ಏನು ಅವರು ಯಾರಿಗೆ ಒಲವನ್ನು ಕೊಡಬಹುದು ಯಾರನ್ನು ಒಲವನ್ನು ಕೊಡುವುದಿಲ್ಲ ಪ್ರಮುಖವಾದ ಮೂರು ಪಕ್ಷಗಳು ನಮ್ಮಲ್ಲಿ ಇರುವಂಥದ್ದು ಒಂದು ಕಾಂಗ್ರೆಸ್ ಐ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಜಾತ್ಯಾತೀತ ದಳ ಎಲ್ಲ ದಿಗ್ಗಜರುಗಳು ತಮ್ಮ ತಮ್ಮ ಆದಂಥ ಶೈಲಿಯಲ್ಲಿ ಮನ ಮುಟ್ಟುವಂಥ ಕೆಲಸಗಳನ್ನು ತಾವು ತಾವು ಜನಗಳನ್ನು ಚೆನ್ನಾಗಿ ಆಗಬೇಕು ನಮಗೆ ಒಲವು ತೋರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಈಗಿನ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾವುದು ಅಥವಾ ಪಿಗೆ ಯಾವುದು ಅಥವಾ ಜೆ ಡಿ ಎಸ್ಗೆ ಯಾವುದು ಮತ್ತೆ ಅಲ್ಲಿನ ನಾಯಕರು ಯಥಾ ರಾಜ ತಥಾ ಪ್ರಜಾ ರಾಜನ ಹೇಗೋ ಹಾಗೆ ಪ್ರಜೆಗಳು ಇರ್ತಾರೆ ಆ ಪ್ರಜೆಗಳನ್ನೇ ಹೇಗೆ ರೀತಿಯಾಗಿ ಕೊಡಬಹುದು ಎಲ್ಲಿ ಈ ಕಾರ್ಯಗಳೆಲ್ಲ ಆಗ್ತದೆ ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ ಬಿಜೆಪಿ ಅಂತ ಹೇಳ್ತಿದ್ದಾರೆ ಅವ್ರ ಜಾತಕ ಹೇಗಿದೆ ಕುಮಾರಸ್ವಾಮಿಯವರ ಅವರ ಜಾತಕ ಹೇಗಿದೆ ಸಿದ್ದರಾಮಯ್ಯನವರ ಜಾತಕ ನಮ್ಮ ಹತ್ರ ಇಲ್ಲ ಆದರೆ ಒಂದು ಅಂದಾಜು ಅಂದಾಜಿನ ಮೇಲೆ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯಗಳು ಹೇಗಿರ್ತದೆ ಅದರಂತೆಯೇ ಆ ಪ್ರಜೆಗಳು ಬರಬಹುದು ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಮತ್ತು ನಾವು ಒಂದು ಒಳ್ಳೆಯ ಅದ್ಭುತವಾದ ನಾನು ಹಿಂದೆ ಹಿಂದೆ ಅಂದರೆ ಎರಡು ಸಾವಿರದ ನಮ್ಮ ಎಂ ಪಿ ಎಲೆಕ್ಷನ್ಸ್ ಬಂದಾಗ ಈ ಪೆಂಡುಲಮ್ನಲ್ಲಿ ದ್ವಾರ ಸ್ಪಷ್ಟವಾಗಿ ಇಷ್ಟೇ ಟಿಕೆಟ್ ಬರ್ತದೆ ಇಂತಿಂಥವ್ರಿಗೆ ಇಷ್ಟಿಷ್ಟೇ ಬರ್ತದೆ ಅಂತ ಕೂಡ ನಿಖರವಾದ ಆಲ್ಮೋಸ್ಟ್ ಒಂದು ಎರಡು ಸೀಟ್ ಹೆಚ್ಚು ಕಡಿಮೆಯಲ್ಲಿ ಬರಬಹುದು ಅಂತ ಹೇಳಿ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಆವಾಗಲೇ ಹೇಳಿದ್ದೆ ನಾನು ಕಾಂಗ್ರೆಸ್ ಆಸತಿ ಬರ್ತದೆ ಅಂತ ಸೂಪರ್ ಸ್ವಿಂಗ್ ಆಗ್ತದೆ ಬಿ ಜೆ ಪಿಗೆ ಮುಂದಿನ ವಿತ್ ಕೋಲೇಷನ್ ಗೌರ್ಮೆಂಟು ಆಗ್ತದೆ ಅಂತ ನಾನು ಹಿಂದಕ್ಕೆ ಇವತ್ತೈದು ವರ್ಷದ ಹಿಂದೆ ಪ್ರೊಡಿಕ್ಷನ್ ಕೊಟ್ಟಿದ್ದೆ ಅದರಂತೆ ದೇವರ ಅನುಗ್ರಹ ನಾವು ನುಡಿದಂಥ ಮಾತು ಅಥವಾ ಈ ಪೆಂಡುಲಮ್ ಹೇಳಿದ ವಿಚಾರವೋ ಜಾತಕದ ವಿಚಾರವೋ ಇವತ್ತಿನ ರಾಜಕೀಯ ವಿಚಾರವೋ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಬಂತು ಈಗ ಒಂದು ಹೊಸ ಮತ್ತೊಂದು ಪ್ರಯತ್ನ ನಿಮ್ಮನ್ನೇ ಇಟ್ಟುಕೊಂಡು ನೀವೇ ಕೇಳಬೇಕು ಕಾಂಗ್ರೆಸ್ ಬರ್ತದೋ ದಳ ಬರ್ತದೋ ಅಥವಾ ಬಿ ಜೆ ಪಿ ಬರ್ತದೋ ಯಾರು ಬರ್ತದೆ ನಮಗೆ ಇವರು ಅವರು ಇವರಿಗೆ ಪರ ಅವರಿಗೆ ವಿರೋಧ ಅನ್ನೋದೆಲ್ಲ ನಮ್ಮ ನಮ್ಮ ಈ ಸ್ಥಾನಕ್ಕೆ ಇಲ್ಲ ಒಟ್ಟಾರೆ ಒಂದು ಮಾಹಿತಿ ಪ್ರೊಡಿಕ್ಷನ್ ಈ ನಿಮ್ಮ ಮಾಡಬೇಕಾದ ಕೆಲವೊಂದು ಟೈಮ್ಸ್ ನಾವು ಮತ್ತು ಬೇರೊಂದು ಕಾರ್ಯಕ್ರಮಗಳಲ್ಲಿ ಇಷ್ಟಿಷ್ಟು ಬರ್ತದೆ ಅಂತ ನಾವು ಹೇಳ್ತಾ ಪ್ರಡಿಕ್ಷನ್ ಮಾಡ್ತಾರಲ್ಲ ಅದೇ ರೀತಿಯಾದಂಥ ಜ್ಯೋತಿಷ್ಯದ ಮುಖಾಂತರ ಒಂದು ಪ್ರಯತ್ನ ಅಲ್ಲ ಈಗ ರಾಜಗುರುಗಳು ಅಂತ ಸಂಪ್ರದಾಯದಿಂದ ಕೂಡ ಬಂದಿದ್ದಾರೆ ರಾಜರು ಕೂಡ ಅವ್ರನ್ನ ಕೇಳ್ತಾ ಇರ್ತಾರೆ ರಾಜಗುರುಗಳು ಹೇಳ್ತಾ ಇರ್ತಾರೆ ಸೋಲಾಗುತ್ತೆ ಅಂದರೆ ಸೋಲಾಗುತ್ತೆ ಅಂತಲೂ ಹೇಳ್ತಾ ಇರ್ತಾರೆ ಗೆಲುವಾಗುತ್ತೆ ಅಂದರೆ ಗೆಲುವಾಗುತ್ತೆ ಅಂತ ನಮ್ಮ ರಾಜ ಕೇಳ್ತಾ ಇದ್ದೇನೆ ಗೆಲುವಾಗುತ್ತೆ ಅಂತ ಅದೆಲ್ಲ ಇಲ್ಲ ಆದರೆ ವಿಚಾರ ಏನು ಅಂತಂದರೆ ನಾವು ಹೋಗೋಣ ಈ ಕುಮಾರಸ್ವಾಮಿಯವರ ಜಾತಕ ಯಡಿಯೂರಪ್ಪ ಅವರ ಜಾತಕ ಹಾಗೇನೆ ಸಿದ್ದರಾಮಯ್ಯವರ ಜಾತಕ ಈ ಸಾರಿ ಎಷ್ಟು ಪೂರಕವಾಗಿದೆ ಅವರು ಮತ್ತೆ ಗದ್ದುಗೆ ಇರೋಕೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ನಾನು ತಿಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ಏನು ಎಲೆಕ್ಷನ್ ಕಮಿಷನ್ ಅವರು ಆ ಚುನಾವಣಾ ದಿನಾಂಕವನ್ನು ಏನು ಘೋಷಣೆ ಮಾಡಿದರಲ್ಲ ಆ ಸಮಯದ ಆಧಾರದ ಮೇಲೆ ನೀವು ಪ್ರಶ್ನಾವಳಿಯನ್ನು ನೋಡಿದಾಗ ಏನು ಅನಿಸುತ್ತೆ ರಾಜಕೀಯ ಭವಿಷ್ಯ ಏನು ಹೇಳ್ತಾ ಇದೆ ರಾಜಕೀಯದ ಭವಿಷ್ಯ ಈಗ ಮೂರು ಪಾರ್ಟಿಗಳನ್ನು ನೋಡಿದರೆ ಸದ್ಯದ ಪರಿಸ್ಥಿತಿಗೆ ಯಾರು ಹೇಳಿದ್ರು ಅಂತ ನಾನು ಹೇಳ್ತಾರೆ ಯಾರ ಮೇಲೂ ಜನಗಳು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಸರಿಯಾದ ಮಾಹಿತಿಗಳು ಯಾರಿಗೂ ಇಲ್ಲ ನಾನು ಪ್ರತಿ ಒಂದು ಕಾರ್ಯಕ್ರಮ ಈ ಥರ ಸಂದರ್ಭ ಬಂದಾಗ ಹೇಳ್ತಿದ್ದೆ ನನ್ನವರಿಗೂ ನನಗಿಂತ ಕಷ್ಟಪಡುವವರಿಗೂ ಇರೋರು ಇದ್ರೆ ಕೂಡ ಅವರಿಗವರೆಗೂ ಒಂದೊಂದು ಪಾರ್ಟಿಯ ವಿಚಾರ ತಲುಪಬೇಕು ಆಗ ಅದ್ರ ಬಗ್ಗೆ ಒಲವಿರ್ತದೆ ಮಾಡಿದ್ದಾರೆ ಯಾವತ್ತು ನಮ್ಮ ಜನ ಏನಂತ ಹೇಳಿದರೆ ಒಂದು ಉಪಕಾರ ಮಾಡಿದರೆ ಅದನ್ನು ಪೆಂಡಿಂಗ್ ಉಳಿಸ್ಕೊಳ್ಳಲ್ಲ ತನ್ನಿಂದ ಆಗೋದೇನೋ ಒಂದು ಓಟು ಆ ಓಟ್ಗೆ ಹಾಕಿ ಅವ್ರು ಗೆಲ್ಲಲಿ ಅನ್ನುವಂಥ ವಿಶ್ವಾಸ ಅದರಿಂದ ನಮ್ಮನ್ನು ಆ ಮೆಥಡ್ನಲ್ಲಿ ಅವರು ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಟ್ಕೊಳ್ಳಲ್ಲ ಪೆಂಡಿಂಗ್ ನಿನ್ನ ಋಣ ನನಗೆ ಬೇಡ ನನ್ನಿಂದ ಆಗೋ ಉಪಕಾರ ಏನು ಅಟ್ಲೀಸ್ಟ್ ಒಂದು ಓಟ್ ಆ ಓಟ್ ನಿನಗೆ ಕೊಟ್ಟು ಬಿಡ್ತೇನೆ ಗೆಲ್ಲು ಸೋಲು ನಿನ್ನ ಇಚ್ಛೆ ಅಂತ ಕೊಡುವಂಥ ಅದು ಮನೆ ಹೊಲಿಕೆ ವಿಚಾರದಲ್ಲಿ ಇವತ್ತಿನ ಮಾಧ್ಯಮ ಇವತ್ತಿನ ವಿಚಾರ ಇವತ್ತು ಆಡುವ ಭಾಷೆ ಇವತ್ತು ನಾನು ಆಡಿದಂಥ ನಡವಳಿಕೆಗಳು ಎಲ್ಲವೂ ನೋಡಿದರೆ ಸಂಪೂರ್ಣವಾಗಿ ಪೂರಕ ಆಗ್ತಾ ಇಲ್ಲ ಬಂದು ಪ್ರತಿಯೊಬ್ಬರಿಗೂ ತಲುಪ್ತಾ ಇಲ್ಲ ಎಲ್ಲೆಲ್ಲಿಗೂ ಹೋಗ್ತದೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಜ್ಯೋತಿಷ್ಯ ಹೇಳ್ತದೆ ನಾನು ಇವಾಗಲೇ ಹೇಳ್ಬೋದು ಯಾರು ಬರ್ಬೋದು ನಮ್ಮ ಕಾರ್ಯಕ್ರಮದ ಸಸ್ಪೆನ್ಸ್ ಒಂಚೂರು ಇಟ್ಟು ಹೇಳುವ ಏನಾಗ್ತದೆ ಅಂತ ನಾವು ಬೆಳಿಗ್ಗೆ ಕೂಡ ನಮ್ಮ ಪ್ರಮುಖರು ನಾವು ಚೆಕ್ ಮಾಡಿದ್ವಿ ಚೆಕ್ ಮಾಡಿದಾಗ ಯಾರು ಬರಬಹುದು ಅಂತ ಮಾಡಿದ್ವಿ ಆ ಮಾಹಿತಿಗಳನ್ನ ಕೊಡುವ ಶನಿ ಕುಜ ಸೂರ್ಯ ಮೂರು ರಾಜಗ್ರಹಗಳು ಶನಿಯಿಂದ ಏನಾಗ್ತದೆ ಯಾರು ಬರಬಹುದು ಅಂತ ಹೇಳ್ತದೆ ಸೂರ್ಯ ರಾಜಗ್ರಹ ರಾಜಗ್ರಹನ ಅನುಕೂಲ ಯಾರಿಗಿದೆ ಅನ್ನೋದೇ ಬಹಳ ಮುಖ್ಯ ಅಂದ್ರೆ ಇನ್ನು ಪ್ರಮುಖವಾಗಿ ಈ ಶನಿವಾರ ಮತ್ತು ಮಂಗಳವಾರ ಬಹಳ ಪ್ರಮುಖವಾದಂತದ್ದು ಇಲ್ಲಿ ಅಮಾವಾಸೆ ಬರ್ತಾ ಇದೆ ಜೊತೆಗೆ ಮಂಗಳವಾರ ಅಮಾವಾಸ್ಯೆ ಆದ್ದರಿಂದ ಶನಿವಾರ ಮತದಾನ ಸೊ ಈ ಮಂಗಳಕಾರಕ ಶನಿ ಮಂಗಳವಾರ ಮತ್ತು ಶನಿವಾರ ಯಾರಿಗೆ ಅನುಕೂಲ ಮಾಡಿಕೊಡುತ್ತೆ ಶನಿವಾರ ಇರೋದ್ರಿಂದ ಸಾರಿ ಅಮಾವಾಸ್ಯೆ ಇರೋದರಿಂದ ಅದು ಎಷ್ಟರ ಮಟ್ಟಿಗೆ ಈ ರಾಜಕೀಯ ಪಕ್ಷಗಳಿಗೆ ಪೂರಕ ಆಗುತ್ತೆ ಯಾರಿಗೆ ಮಾರಕ ಆಗಬಹುದು ಅಮಾವಾಸ್ಯೆ ಅನ್ನೋದು ಮೋಸ್ಟ್ ಪವರ್ಫುಲ್ ಪಿತೃಗಳ ದಿನ ಇದು ಅಮಾವಾಸ್ಯೆ ಅಂತ ಹೆದರ್ಕೊಳ್ಳೋದೇನು ಇಲ್ಲ ಚತುರ್ದಶಿಯಿಂದಲೇ ಪ್ರಾರಂಭ ಆಗಿದೆ ಅಮಾವಾಸ್ಯೆ ಹಾಗಾಗಿ ಅಮಾವಾಸ್ಯೆ ಇನ್ನೇನು ಎಂಡಿಂಗ್ ಸ್ಟೇಜ್ ಆದ್ರೆ ಮಂಗಳ ಶನಿ ಇಬ್ರು ಪರಮ ವಿರೋಧಿಗಳು ಈಗಾಗಲೇ ಧನುರ್ ರಾಶಿಯಲ್ಲಿ ಶನಿ ಇದ್ದಾರೆ ಕುಜನೂ ಹೋಗಲಿ ಸೇರ್ಕೊಂಡಿದ್ದಾನೆ ಹಾಗಾಗಿ ಆ ಘರ್ಷಣೆಗಳು ಟೆನ್ಷನ್ಗಳು ಜಗಳಗಳು ಕದನಗಳು ಬೆಂಕಿ ಹವಗಳು ಆಕ್ಸಿಡೆಂಟ್ಸ್ಗಳು ಇವೆಲ್ಲ ಈ ಸಮಯದಲ್ಲಿ ಆಗ್ತಾ ಹೋಗುತ್ತೆ ಇದನ್ನ ನಾವು ಒಂದು ಪ್ಲಾನ್ ಮಾಡಿದ್ವಿ ಡಿಸ್ಕಷನ್ ಮಾಡಬೇಕು ಅಂತ ತಿಳಿಸಬೇಕು ಅಂತ ಅಟ್ಲೀಸ್ಟ್ ಎಚ್ಚರಿಕೆ ಇರೋರಿಗೆ ಇರಲಿ ಇಲ್ಲದಿದ್ರೆ ಬೇಡ ಅಂತ ಶನಿ ಮತ್ತೆ ಈಗ ಅಷ್ಟಮದಲ್ಲಿ ಶನಿ ಇತ್ತು ಮೇಷರಾಶಿ ಅವರಿಗೆ ಶನಿಯಿಂದ ಸಾಕಾಗಷ್ಟು ಅನುಭವಿಸ್ಬಿಟ್ರು ಏನೇನ್ ಕೊಡ್ತದೋ ಒಂದು ಜನ್ಮ ಶನಿ ಚತುರ್ಥ ಶನಿ ಪಂಚಮ ಶನಿ ಶನಿ ಅಷ್ಟಮ ಶನಿ ಈ ಶನಿಗಳು ಆಯಾ ಸ್ಥಳದಲ್ಲಿ ಇದ್ದಾಗ ಸಾಕಾಗಷ್ಟು ತೊಂದರೆಗಳನ್ನು ಕೊಡ್ತದೆ ಇದು ಏನಾಗ್ತದೆ ಈಗ ಶನಿ ಧನುರ್ ರಾಶಿಯಲ್ಲೇ ಇರುವ ಕಾರಣ ಟೆನ್ಷನ್ಗಳು ವಿಪರೀತ ಆಗ್ತದೆ ಪ್ರತಿಯೊಂದು ಮ್ಯಾಟ್ರ್ನಲ್ಲೂ ಎಲ್ಲ ವಿಷಯದಲ್ಲೂ ಎಲ್ಲರಿಗೂ ಅದರಲ್ಲಿ ಮೇಷರಾಶಿಯವರು ಸ್ವಲ್ಪ ರಿಲ್ಯಾಕ್ಸ್ಡ್ ರಾಶಿಯವರಿಗೆ ಭಯ ಮಿಥುನ ರಾಶಿಯವ್ರಿಗೆ ಏನು ಆಗುದಿಲ್ಲ ಕರ್ಕಾಟಕ ರಾಶಿಯವ್ರಿಗೆ ವಿಪರೀತ ಟೆನ್ಷನ್ ಸಿಂಹ ರಾಶಿಯವ್ರಿಗಂತೂ ಹೇಳೇಬೇಡಿ ಸಾಕಾಗಷ್ಟು ನೋವನ್ನು ಅನುಭವಿಸ್ಬೇಕಾಗ್ತದೆ ಮತ್ತೆ ಕನ್ಯಾ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತೆ ತುಲಾ ರಾಶಿಯಲ್ಲಿ ಗುರುಗಳಿರುವ ಕಾರಣ ಒಳ್ಳೆಯದು ಕಾಣ್ತದೆ ಕೆಟ್ಟದ್ದು ಕಾಣುತ್ತದೆ ವೃಶ್ಚಿಕ ರಾಶಿಗೆ ಸಾಡೆ ಸತ್ ನಡೀತಾ ಇದೆ ಆದ್ರೆ ಪವರ್ಫುಲ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಯಾವುದು ಎಂ ಪಿ ಎಲೆಕ್ಷನ್ಸ್ ಬಂದ್ರೆ ಇನ್ನು ಶನಿ ಅಲ್ಲಿಯೇ ಇದ್ದಾನೆ ಮಕರ ಮತ್ತು ಕುಂಭಕ್ಕೆ ಸ್ಟಾರ್ಟು ಕುಂಭಕ್ಕೆ ಚೆನ್ನಾಗಿದೆ ಮೀನಕ್ಕೆ ಚೆನ್ನಾಗಿಲ್ಲ ಇದು ಯಾರ್ಯಾರು ರಾಶಿಯ ಭವಿಷ್ಯಗಳು ಇದೆಯೋ ಅವರುಗಳಿಗೆಲ್ಲ ಸೂಕ್ತ ನಾನು ಹೇಳಿದೆ ವಿಚಾರ ಎಲೆಕ್ಷನ್ ಟೋಟಲ್ ಅಂತ ಮಾತಾಡಿದರೆ ಈ ಸತಿ ಭಾಳ ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತೆ ಖಂಡಿತವಾಗ್ಲೂ ನಡೆಯುತ್ತೆ ಅದು ಇಲ್ಲಿನ ಪೊಲಿಟಿಷಿಯನ್ಸ್ ಅವರ ವಿಶ್ಲೇಷಣೆಗಳು ಯಾವ ಟೈಪ್ ಇರ್ತದೆ ಅದು ಅವ್ರಿಗೆ ಸೇರಿದ್ದು ಜ್ಯೋತಿಷ್ಯ ಅಂತ ಮಾತಾಡಿದ್ರೆ ಸಾಕಾಗಷ್ಟು ಟೆನ್ಷನ್ಗಳು ಜಿದ್ದ ಜಿದ್ದಾತಿ ಅದು ತಾರಕಕ್ಕೇರಿ ಎಲ್ಲಿವರೆಗೂ ಹೋಗ್ತದೆ ಅಂತ ಕೂಡ ಹೇಳಿಕ್ಕಾಗಲ್ಲ ಯಾಕಂದ್ರೆ ಬಾಯಿಗೆ ಬಾಯಿ ಕೊಡುವಂತ ಎರಡು ಪ್ರಮುಖ ಗ್ರಹಗಳು ಒಂದೇ ರಾಶಿಯಲ್ಲಿ ಕೂತಿದೆ ಹ್ಮ್ 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 ಈಗ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವಾಗ ನಿನ್ನೆ ಚುನಾವಣಾ ದಿನಾಂಕ ಘೋಷಣೆ ಆಯಿತು ಒಂದು ಕಡೆ ಹೇಳ್ತಾ ಇದ್ದಾರೆ ಮತದಾನದ ದಿನವೂ ಚೆನ್ನಾಗಿಲ್ಲ ಮತ ಎಣಿಕೆ ದಿನವೂ ಚೆನ್ನಾಗಿಲ್ಲ ಹೌದು ಹೌದು ಖಂಡಿತವಾಗ್ಲೂ ಚೆನ್ನಾಗಿಲ್ಲ ಸ್ವಲ್ಪ ಬೆಟ್ರಾಗಿ ಕೊಡ್ಬೋದಾಗಿತ್ತು ಇದನ್ನು ಯಾರು ಅವರಿಗೆ ಪ್ರೊಡಿಕ್ಟ್ ಮಾಡಿದ್ರು ಅಥವಾ ಈ ಶಾಲಾ ಕಾಲೇಜುಗಳಿಗೆ ರಜಾ ಪಿ ಯು ಸಿ ಎಸ್ ಎಲ್ ಸಿ ಎಕ್ಸಾಮು ಅದ್ರ ರಿಸಲ್ಟು ಇತ್ಯಾದಿಗಳನ್ನು ನೋಡಿಕೊಂಡು ಯಾರಿಗೂ ತೊಂದರೆ ಇಲ್ಲದೆ ದಿವಸಗಳನ್ನು ಬೆಸ್ಟು ಅಂತೇಳಿ ಫಸ್ಟ್ ವೀಕ್ನಲ್ಲೇ ಮೋಸ್ಟ್ಲಿ ಆಗುತ್ತೆ ಮೇ ಫಸ್ಟ್ ಐದನೇ ತಾರೀಕು ಆರನೇ ತಾರೀಕೇ ಆಗುತ್ತೆ ಅಂದರು ಆ್ಯಕ್ಚುಲಿ ಹನ್ನೆರಡನೇ ತಾರೀಕು ಪೋಸ್ಟ್ಪೋನ್ ಆಯಿತು ಹದಿನೈದು ಹದಿನೈದು ಅಂದರೆ ಸಂಖ್ಯೆ ಪ್ರಕಾರ ಆರು ಶುಕ್ರ ಶುಕ್ರನಿಂದ ಕಲಾತ್ಮಕವಾದಂತ ಕೆಲಸ ನಡೆಯುತ್ತೆ ಒಂದು ಬಲುಬಾಹ ಮೇನ ಬಾಹ ಒಪ್ಕೊಳ್ಬೋದು ಯಾರಿಗೂ ಬಹುಮತ ಬರುವುದಿಲ್ಲ ಇದೊಂದು ಅದಾದ ಮೇಲೆ ಮತ್ತೆ ತಿರ್ಗ ರಿಸಲ್ಟ್ ಕೊಟ್ಟಿದ್ದಕ್ಕಾಗಿ ಟೆನ್ಷನ್ಗಳು ಪ್ರಾರಂಭ ನೀ ನನ್ನ ಕಡೆ ಬಾ ನೀ ನನ್ನ ಕಡೆ ಬಾ ಅದು ದೊಡ್ಡ ರಗಳೆಗಳು ನಂತರ ಆಫ್ಟರ್ ಫಿಫ್ಟೀನ್ತ್ ಸೆವೆಂತ್ ಕುಜ ಟೆಂತ್ ಸಿಕ್ಸ್ಟೀನ್ ಟೆನ್ಷನ್ ಶುರು ಆಗುತ್ತೆ ಮತ್ತೆ ಸೆವೆಂಟೀನ್ ಶನಿ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾನೆ ಯಾವುದಕ್ಕಾದರೂ ಸರಿಯಾದ ಒಲವುಗಳು ಸಿಗೋಲ್ಲ ಪ್ರಯತ್ನಗಳು ವಿಪರೀತ ಪಟ್ರು ಇದಕ್ಕೆ ಇಷ್ಟಿಷ್ಟು ಬರಬಹುದು ಅಂತ ಹೇಳ್ಬೋದು ನಾನು ಅದನ್ನ ಪ್ರೆಡಿಕ್ಷನ್ ಇವಾಗ ಪೆಂಡುಲಮ್ ದ್ವಾರ ಚೆಕ್ ಮಾಡಿ ಕೊಡ್ತೀನಿ ಅದು ಎಷ್ಟು ಮಟ್ಟಕ್ಕೆ ಸತ್ಯ ಅಂತ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಮುಂದಕ್ಕೆ ಅದು ಬಂತೋ ಇಲ್ವಾ ಆಮೇಲೆ ಹೇಳಿ ಖಂಡಿತವಾಗಿ ಖಂಡಿತವಾಗಿ ಮತ್ತಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಆಚಾರ್ಯ ತಾಮ್ರಪೂರ್ಣಿ ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಬಹುಮತ ಯಾವ ಪಕ್ಷಕ್ಕೂ ಸ್ಪಷ್ಟವಾಗಿ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು ಕೆಳಗಿಳಿದ್ ಕೇಳ್ತಂತೆ ಹಾವಣ್ಣ ನನ್ ಕೆಲಸ ಮುಗೀತು ಇನ್ನೇನ್ ಕೆಲಸ ಅಂತ ಹಾವ್ ಹೇಳ್ತಾ ನಿನ್ ಕೆಲಸ ಮುಗೀತು ನನ್ ಕೆಲಸ ಬಾಕಿ ಅಂತ ತೂತು ಮಾಡಿದ ಇಲಿಯನ್ನೇ ನುಂಗಿ ಇಲಿ ಮಾಡಿದ ತೂತಿನಿಂದಲೇನೆ ಹೊರಗೆ ಹೋಯ್ತಂತೆ ಅಂದ್ರೆ ಇದು ಇದು ಸನ್ಮಿಶ್ರ ಸರ್ಕಾರ ಅಂತಂದ್ರೆ ಇದೆ ಇವತ್ತಿಂದಲ್ಲ ಭಾಗವತದಲ್ಲಿ ಬಂದ ಕತೆ ಇದು ಆದ್ರಿಂದ ಅಹಿಮೂಷಕವ ದೇವ ದೊಡ್ ದೊಡ್ಡ ಕೆಲಸಗಳಾಗಬೇಕಾದ್ರೆ ಅರಯೋಪಿ ಸಂಧೇಯ ನಮ್ಮ ಪ್ರತಿಪಕ್ಷದವರಾಗಿದ್ರು ಕೂಡ ಬನ್ನಿ ನಾವು ನೀವು ಸನ್ಮಿಶ್ರ ಸಹಕಾರ ಮಾಡೋಣ ಅಂತ ಹೇಳಿ ಕರೀತಾರೆ ಅವ್ರದ ಒಂದೂವರೆ ವರ್ಷ ಅವಧಿ ಮುಗೀತು ಅಂತಂದ್ರೆ ಇಲೆಕ್ಷನ್ ಹೋಗೋಣ ನೆಡ್ರಿ ಅಂತ ಹೋಯ್ತು ಹಾಗೆ ಈ ರಾಜಕಾರಣ ಅಂತಂದ್ರೆ ಆ ಇಲಿ ಹಾವಿನ ಕಥೆ ಇದ್ದಾಗಿನೆ ಯಾವತ್ತೂ ಕೂಡ ತನ್ನ ಅವಧಿ ಮುಗೀತು ಅಂತ ಆದ್ರೆ ಮುಗಿದೋಯ್ತಷ್ಟೆ ಆದ್ರಿಂದ ಯಾವತ್ತೂ ಕೂಡ ರಾಜಕಾರಣ ರಾಜರು ಅಂತಂದ್ರೆ ಹೇಗಿರ್ಬೇಕು ಪ್ರಜಾ ವತ್ಸಲರಾಗಿರ್ಬೇಕು ಇವತ್ತು ರಾಮ ಹೇಗಿದ್ದ ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನ ಕಾಣ್ತಾ ಇದ್ದ ರಾಮಚಂದ್ರ ಆ ರಾಮನ ಹಾಗೆ ನಮ್ಮ ರಾಜ್ಯ ಹೇಗಿರಬೇಕು ರಾಮರಾಜ್ಯ ಆಗಬೇಕು ಅಂತ ನಾವೆಲ್ಲ ಬಯಸ್ತೀವಿ ಇವತ್ತು ರಾಮರಾಜ್ಯ ಆಗಬೇಕು ಅಂತಂದ್ಕೂಡ್ಲೆ ಏನೇನೋ ಮಾತಾಡ್ಬಿಡ್ತಾರೆ ರಾಮನನ್ನೇ ಬೈದ್ ಬಿಡ್ತಾರೆ ಯಾಕ್ರಿ ಯಾಕ್ರೀ ಮಳವಳ್ಳಿಲಿ ರಾವಣನ ದೇವಸ್ಥಾನ ಇಲ್ಲೇನೋ ನಾವೆಲ್ಲ ರಾವಣನ ಭಕ್ತರು ಹಾಗೆ ಈಗ ರಾವಣನ್ ಯಾಕೆ ಬೈತೀರಿ ಅಂತೆಲ್ಲ ಬೈತಾರೆ ಹಾಗೆ ರಾಮಾದಿವತ್ ಪ್ರವರ್ತಿ ದ್ಯಂ ರಾವಣಾಧಿಪತ್ ಅಂತಿದೆ ಹೇಗಿರ್ಬೇಕು ಅಂದ್ರೆ ಆದರ್ಶ ವ್ಯಕ್ತಿ ರಾಮನಂತೆ ಪ್ರಜಾವತ್ಸಲನಾಗಿರ್ಬೇಕು ಅಂತಹ ರಾಮನ ಭಕ್ತರು ಈಗ ಇಲ್ಲಿ ಬರಲಿ ಅಂತ ನಮ್ಮ ಆಶಯ ಅದರಿಂದ ಸನ್ಮಿಶ್ರ ಸರ್ಕಾರ ಬಂದಾಗ ನಮ್ಮ ಅವಧಿ ಮುಗೀತು ಅಂತ ಆದ್ರೆ ಈಗೆಲ್ಲ ಹಾಗೆ ನೋಡಿ ಈಗ ಸ್ವಲ್ಪ ಹೊತ್ತು ತಡ ಆಗ್ಬಿಟ್ರೆ ಇಬ್ರು ಮಾತಾಡ್ಲಿಕ್ಕೆ ಇರ್ತೀವಿ ಸ್ವಲ್ಪ ಹೊತ್ತು ಒಬ್ರು ಬರೋ ತಡ ಆಗಿಬಿಟ್ರೆ ಎಲ್ಲ ನಾನೇ ಮಾತಾಡ್ದೆ ನಾವು ಸಾಕು ಅಂತ ಆಚಾರ ಹೊಡ್ತೀನಿ ಅಂತ ಅಂದ್ಬಿಡ್ತಾರೆ ಅದೇ ರೀತಿ ಅವ್ರ ಅವಧಿ ಮುಗೀತು ಅಂತಂದ್ರೆ ನನ್ನ ಆಡಳಿತ ಮುಗಿತಲ್ಲ ನಾನು ಹೋಗ್ತೀನಿ ಇನ್ನು ಉಳಿದಾರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಆ ರೀತಿಯಾದ ಪರಿಸ್ಥಿತಿಗಳು ಜಗತ್ತಿನಲ್ಲಿ ಬರ್ತದೆ ಅದಕ್ಕೆ ನಾವೇನು ಮಾಡಬೇಕು ಸನ್ಮಿಶ್ರ ಸರ್ಕಾರ ಆಗದೆ ದೇವರ ಅನುಗ್ರಹದಿಂದ ಪ್ರಚಂಡ ಬಹುಮತ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಬಿ ಜೆ ಪಿನೇ ಬರಲಿ ಅಥವಾ ಕಾಂಗ್ರೆಸ್ಸೇ ಬರಲಿ ಕಿಂಗ್ ಮೇಕರ್ ನಮ್ಮ ಕುಮಾರಸ್ವಾಮಿಯವರೇ ಆಗಲಿ ಆದರೆ ಈ ಸನ್ಮಿಶ್ರ ಚೌಚೌಬಾತ್ ಆಗದೆ ಒಳ್ಳೆ ರೀತಿಯಾದ ಕೇಸರಿ ನಿಜಕ್ಕೂ ಆಚಾರ ಒಳ್ಳೆ ಮಾತನ್ನ ಹೇಳಿದ್ರು ಆದ್ರೆ ನಾವು ಇಲ್ಲಿ ಜ್ಯೋತಿಷ್ಯವನ್ನ ಪಕ್ಕಕ್ಕಿಟ್ಟು ಪ್ರಮುಖವಾಗಿ ಒಂದು ವಿಚಾರವನ್ನ ಗಮನಿಸಿದಾಗ ಪ್ರಜಾವತ್ಸಲ ಆಗಿರಬೇಕು ಅಂತ ಹೇಳ್ತಾರಲ್ಲ ನಿಜಕ್ಕೂ ಅದ್ಭುತವಾದಂತ ಮಾತು ಪಕ್ಕಕ್ಕೆ ಇಡೋಣ ಆದ್ರೆ ಇವತ್ತು ನಿಜವಾಗಿಯೂ ಪ್ರಜೆ ಕೇಳ್ತಾ ಇರುವಂತದ್ದು ಯಾರು ನಮ್ಮನ್ನು ಆಳಕ್ಕೆ ಬರ್ತಾರೆ ಅವರು ಪ್ರಜಾವತ್ಸಲರಾಗಿರಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನೀವು ಕಳೆದ ಒಂದು ಗಂಟೆಯಿಂದ ಗಮನಿಸ್ತಾ ಇದ್ದೀರಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ ನಾವೀಗ ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧಾರದಲ್ಲಿ ಇಟ್ಕೊಂಡು ಚುನಾವಣಾ ದಿನಾಂಕ ಮತದಿನ ಮತ ಎಣಿಕೆ ಇವೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ಸದ್ಯಕ್ಕೆ ಸ್ಪಷ್ಟವಾಗಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಬಹುಮತವನ್ನು ಸಾಧಿಸೋಕೆ ಸಾಧ್ಯವಿಲ್ಲ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆದರೆ ಆ ಸಮ್ಮಿಶ್ರ ಸರ್ಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಅನ್ನೋದು ಒಂದು ಪ್ರಶ್ನೆ ಈಗ ನಮ್ಮ ಎದುರುಗಡೆ ಇದೆ ಅದಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ಮಾಡೋಣ ಇನ್ನು ಪ್ರಮುಖವಾಗಿ ಯಡಿಯೂರಪ್ಪ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ಜಾತಕದ ಆಧಾರದ ಮೇಲೆಯೂ ಕೂಡ ದಿ ಬೆಸ್ಟ್ ಕುಮಾರಸ್ವಾಮಿ ಅವರ ಜಾತಕ ಇದೆ ಅಂತ ತಾಮ್ರಪುರಾಣಿ ಹೇಳ್ತಾ ಇದ್ರು ಇನ್ನು ಯಡಿಯೂರಪ್ಪ ಅವರಿಗೆ ಗಜಕೇಸರಿ ಯೋಗ ರಾಜಯೋಗ ಆರಂಭ ಆಗಿದೆ ಅವರು ಕೂಡ ನಾಯಕರಾಗಿ ಹೊರಹೊಮ್ಮಬಹುದು ಅಂತಾನು ಹೇಳ್ತಾ ಇದ್ರು ಇನ್ನು ಸಿದ್ದರಾಮಯ್ಯ ಅವರದು ಅಷ್ಟಕ್ಕಷ್ಟೇ ಈ ಸಾರಿ ಅವರಿಗೆ ಅಂತಹ ಒಂದು ಯೋಗ ದೊರಕೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಇವೆಲ್ಲವನ್ನೂ ಕೂಡ ನೋಡಿದಾಗ ಒಂದು ಕಡೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬಹುದಾ ಅಥವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬಹುದಾ ಅಂತ ಸಿದ್ದರಾಮಯ್ಯ ಅವರಂತೂ ಮುಖ್ಯಮಂತ್ರಿ ಆಗುವಂತಹ ಒಂದು ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಪಂಡಿತರು ಹೇಳ್ತಾ ಇದ್ರು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೀನಿ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ವಿ ಆಚಾರ್ಯ ಅವರೇ ಸಮ್ಮಿಶ್ರ ಸರ್ಕಾರದ ಅವಧಿ ಅಷ್ಟಕ್ಕಷ್ಟೇ ಅಂತ ಬಹುತೇಕ ನಾವು ನೋಡ್ತಾ ಇದ್ವಿ ಜೊತೆಗೆ ಅವರು ಉದಾಹರಣೆಗೆ ಕೂಡ ಬಹಳ ಅದ್ಭುತವಾಗಿ ಮತ್ತು ಇಲಿ ಇಲ್ಲಿ ಹಾವು ಯಾರಾಗ್ತಾರೆ ಇಲಿ ಯಾರಾಗ್ತಾರೆ ಅದಕ್ಕಿಂತ ಮುಂಚೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆಯಾ ಸಮ್ಮಿಶ್ರ ಸರ್ಕಾರದ ಅವಧಿ ಪೂರ್ಣಗೊಳ್ಳುತ್ತೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಏನು ಮಾಹಿತಿಯನ್ನು ಕೊಡುತ್ತೆ ಆಚಾರಾವಾಗ್ಲೆ ಒಳ್ಳೆ ರಾಮ ರಾಜ್ಯವಾಗಬೇಕು ಅಂತಂದ್ರು ಅದಕ್ಕೆ ಪೂರಕವಾಗಿ ಇನ್ನೂ ಒಂದು ಮಾತು ಹೇಳ್ತೇನೆ ನಾನು ಸುಗ್ರೀವಾಜ್ಞೆ ಹೊಡಿಸ್ಬಿಟ್ಟಿದ್ದೀವಿ ಅಂತ ಇದೇ ಗೌರ್ಮೆಂಟ್ನವ್ರು ಹೇಳ್ತಾರೆ ಅಲ್ಲಿನ ಸುಗ್ರೀವ ಬೇಕು ರಾಮ ಬೇಡ ಸುಗ್ರೀವ ಆಜ್ಞೆ ಏನು ಒಂದು ತಿಂಗಳ ಒಳಗಡೆ ಸೀತೆಯನ್ನು ಹುಡ್ಕೊಂಡು ಬರಬೇಕು ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಮರಣ ಶಾಸನ ಬರೆದು ಬಿಡ್ತೇನೆ ನಿಮಗೆ ಅಂತ ಸುಗ್ರೀವ ಅಷ್ಟು ಕಡಾಖಂಡಿತವಾದ ಒಂದು ವ್ಯಕ್ತಿತ್ವ ಹಾಗಾಗಿ ಆ ಸುಗ್ರೀವಾಜ್ಯನ್ನ ಗೌರ್ಮೆಂಟ್ನವ್ರು ಓಡಿಸ್ತಾರೆ ಯಾರು ತಪ್ಪು ಮಾಡಬಾರ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಎಲ್ಲ ಹಾಕ್ತಾರೆ ಏನು ಹಾಕಿ ಈಚೆಗೆ ಬಂದ್ರೆ ಕರ್ಫ್ಯೂ ಬಾಗಿಲು ತೆಗೆದೇ ಶೂಟ್ ಸುಗ್ರೀವಾಜ್ಯ ಅದಕ್ಕೆ ಸುಗ್ರೀವ ಬೇಕು ರಾಮ ಬೇಡ ಸರಿ ಪರವಾಗಿಲ್ಲ ಇದು ಕಾಂಟ್ರವರ್ಸಿ ಬೇಕಾದಷ್ಟು ಇದೆ ನಾವೀಗ ಮತ್ತೊಮ್ಮೆ ಪೆಂಡುಲಮ್ನಲ್ಲಿ ಚೆಕ್ ಮಾಡಿಬಿಡುವ ನಾವು ನಿಮ್ಮ ಕೈಯಲ್ಲೇ ಮತ್ತೆ ತಿರ್ಗ ಹಿಡಿಸ್ತೀನಿ ಆಚಾರ ಆ ಪೇಪರ್ ದೂರ ಇಟ್ಬಿಡಿ ಮತ್ತೆ ತಿರ್ಗ ಅದು ಆದ ಮೇಲೆ ಅದಾದ ಮೇಲೆ ಸಮ್ಮಿಶ್ರ ಸರ್ಕಾರನ ಕನ್ಫರ್ಮ್ ಕೈ ಹಿಂಗೆ ಇಟ್ಕೊಳ್ಳಿ ಕೈ ಹೀಗೆ ಈಗ ಆಚಾರ ಎರಡು ಕೈನ ಸಮ್ಮಿಶ್ರ ಸರ್ಕಾರ ಕನ್ಫಮಾ ಕನ್ಫರ್ಮ್ ಆಗೋದಾದ್ರೆ ನೀವೇ ಒಂದು ಡೈರೆಕ್ಷನ್ ಹೇಳ್ಕೊಳ್ಳಿ ಸಮ್ಮಿಶ್ರ ಸರ್ಕಾರ ನನ್ನ ಪ್ರಕಾರ ಕನ್ಫರ್ಮ್ ಪೂರ್ಣಗೊಳಿಸುತ್ತಾ ಸ್ಟಾಪ್ ಹೇಳ್ಬಿಡಿ ಪೂರ್ಣಗೊಳಿಸುತ್ತಾ ಅನ್ನೋದಾದರೆ ಒಂದು ಡೈರೆಕ್ಷನ್ ಹೇಳಿ ಪೂರ್ಣಗೊಳಿಸೋದಿಲ್ಲ ಅಂದರೆ ಒಂದು ಡೈರೆಕ್ಷನ್ ಹೇಳಿ ಏನು ಬಂತು ವೀಕ್ಷಕರಿಗೆ ನೀವೇ ರಿಸಲ್ಟ್ ಹೇಳಿದ್ರಿಂದ ಇಲ್ಲ ಸಮ್ಮಿಶ್ರ ಸರ್ಕಾರ ಸಮಯವನ್ನು ಅವಧಿಯನ್ನು ಪೂರ್ಣಗೊಳಿಸುತ್ತಾ ಅಂತ ಉತ್ತರ ದಕ್ಷಿಣವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ಇಲ್ಲ ಪೂರ್ಣಗೊಳಿಸೋದಿಲ್ಲ ಅಂತ ಪೂರ್ವ ಪಶ್ಚಿಮ ಬಂತು ಹೀಗಾಗಿ ಇದರಲ್ಲಿ ಎರಡು ದ್ವಂದ್ವ ಒಂದು ಸನ್ಮಿಶ್ರ ಸರ್ಕಾರ ಬರ್ತದೋ ಅಂದ್ರೆ ಸರ್ಕಾರ ಯಾವ್ದು ಬರ್ತದೆ ಅಂತ ಅನ್ನೋದು ಒಂದೇದು ಅದರ ರಿಸಲ್ಟ್ ಮೇಲೆ ಡಿಪೆಂಡ್ ಬಹುಮತ ಯಾರು ಬರ್ತದೋ ಅನ್ನೋದು ಒಂದು ಡಿಪೆಂಡ್ ಆಗ್ತದೆ ಅದರಲ್ಲಿ ಬಹುಮತ ಬಹುಶಃ ಯಾರು ಬರ್ಬೋದು ಅಂತ ಅನ್ಕೊಂಡು ಮೊದಲೇದ್ ವಿಚಾರ ಮಾಡಿಕೊಂಡೆ ಅದಕ್ಕೆ ಆಂಟಿಕ್ಲಾಕ್ ವೈಸ್ ಕಾಂಗ್ರೆಸ್ ಬರಲಿ ಅಂತ ಹಾಗೆ ಅಂದ್ಕೊಂಡೆ ಆದ್ರ ಅದು ಕ್ಲಾಕ್ ವೈಸ್ ತಿರುಗಿ ಬಿಜೆಪಿ ಕಡೆ ತೋರಿಸ್ತಾ ಇದೆ ಇಲ್ಲೇ ನಮ್ಗೆ ಪ್ರಜಾ ಟಿವಿ ಮುಖಾಂತರವಾಗಿ ನಾವು ತಾಮ್ರಪರ್ಣಿ ಆಚಾರ ಗೊತ್ತು ನಿಮ್ಮೊಂದಿಗೆ ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಯಾವ ಮೂರು ಪಕ್ಷದವರು ನಮಗೇನು ಸಂಭಾವನೆ ಕೊಟ್ಟಿಲ್ಲ ಆದ್ರೆ ನಾವು ಸಂಭಾವನೆ ತಕ್ಕಂತೆ ಮಾತಾಡ್ತಾ ಇಲ್ಲ ಆದ್ರೆ ನಮ್ಮ ಶಾಸ್ತ್ರ ಏನ್ ಹೇಳ್ತಾ ಇದೆ ಪುರಾಣಗಳು ಏನ್ ಹೇಳ್ತಾ ಇದೆ ಯಾವುದು ಬಂದ್ರೆ ಒಳ್ಳೇದು ಅಂತ ಜನರ ಮನಸ್ಸಿನಲ್ಲಿ ಮೂಡಬೇಕಿದು ಅಷ್ಟೇ ನಮಗೆ ನಮಗೆ ಯಾರು ಬಂದರೂ ಕೂಡ ನಮ್ಮ ಹತ್ರ ಬರ್ತಕ್ಕಂಥ ಆಚಾರ ಹತ್ರ ಬರ್ತಕ್ಕಂಥ ಜ್ಯೋತಿಷಿಗಳ ಕ್ಲೈಂಟ್ಸು ಬಂದೇ ಬರ್ತಾರೆ ನಮ್ಮ ಹತ್ರ ಹೋಮವನ್ನು ಮಾಡಿಸೋರು ಬಂದೇ ಬರ್ತಾರೆ ಇಲ್ಲಿ ಕಾರ್ಯಕ್ರಮಗಳು ಏನೇ ನಡೀತದೋ ನಡೆದೇ ನಡೀತದೆ ಆದರೆ ಅದು ಕೇವಲ ನಾನು ಮಾತ್ರ ಚೆನ್ನಾಗಿರ್ಲಿ ಅಂತ ಅಂತ ಬಯಸೋದು ನಾವು ಪ್ರಜೆಗಳಾಗಿ ದೊಡ್ಡ ಅಪರಾಧ ಆದ್ರೆ ಸ್ವಲ್ಪ ಶಾಸ್ತ್ರಗಳನ್ನ ಎಲ್ಲ ಓದಿರೋದ್ರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೆಂಡಲಂ ಮುಖಾಂತರ ಪ್ರಾರ್ಥನೆ ಮಾಡಿಕೊಂಡಾಗ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥದ್ದು ಧರ್ಮದ ಕಡೆ ರಿಸಲ್ಟ್ ಈ ಬಾರಿ ಇದೆ ಆದ್ರೆ ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಆದ್ರೆ ಹೆಚ್ಚು ದಿವಸ ಅದು ಉಳಿಯೋದಿಲ್ಲ ಅನ್ನುವ ಸ್ಪಷ್ಟವಾದ ಚಿತ್ರಣ ಪೆಂಡಲ ಮುಖಾಂತರ ಬಂತು ಎಸ್ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ ಆಚಾರ್ಯರಲ್ಲಿ ಜ್ಯೋತಿಷದ ನಂಬಿಕೆ ಅಂತ ಬಂದಾಗ ನಾನು ಪುನಃ ಪುನಃ ವಿಚಾರವನ್ನು ಹೇಳ್ತೀನಿ ನಂಬಿಕೆ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದರೆ ಜ್ಯೋತಿಷ್ಯ ಶಾಸ್ತ್ರ ಈ ಥರ ಹೇಳ್ತಾ ಇದೆ ಅಂತ ನಾವು ಪ್ರೊಜೆಕ್ಟ್ ಮಾಡೋದು ನಿಮಗೆ ಬಿಟ್ಟಿದ್ದು ಸೊ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಪ್ರಜಾ ಟಿ ವಿಯ ಮುಖಾಂತರ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಈ ಸರಿ ಯಾವ ಸರ್ಕಾರದ ಬಗ್ಗೆ ಯಾವ ಪಕ್ಷದ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ಮತ್ತೆ ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದರೆ ಹೇಳಿ ನಾನು ಹೇಳಿದ್ರೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಮನಸ್ಕರಾಗಲಿ ನಾವು ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ದೀವಿ ನಿಮ್ಮ ನಮಗೆ ಉತ್ತಮ ಆಡಳಿತ ಕೊಡಿ ಒಬ್ಬರು ಟಾಪ್ ಕೂಲಿಗಾರನೆಂದಿಡಿದು ಅವ್ರಿಗೂ ಸಮಾನ ರೀತಿಯಲ್ಲಿ ತಗೊಂಡು ಅವರವರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿ ನಮ್ಮ ರಾಜ್ಯದ ಸುಭಿಕ್ಷೆಯನ್ನು ಮಾಡಿರಿ ಈ ಜಾತಿ ಆ ಜಾತಿ ಇವೆಲ್ಲ ಯಾವುದೂ ಬೇಡ ಅವರವರ ಧರ್ಮ ಅವರವರ ಪ್ರಕಾರ ಹೋಗ್ತಿರ್ತಾರೆ ಅದನ್ನು ನಡೀಲಿ ಈ ಸಾಧನೆಗಳು ಅಂದರೆ ಒಂದು ಕಬ್ಬಣವನ್ನು ಸುಮ್ಮನೆ ಬಿದ್ದಿದ್ದನ್ನ ಚಾಕುವನ್ನು ಮಾಡಿದ್ದನ್ನೇ ಮನುಷ್ಯ ಹಾಗೆ ಈ ಪೆಂಡುಲಮ್ಮನ್ನೇ ಒಂದು ತಯಾರಿ ಆವಿಷ್ಕಾರ ಮಾಡಿ ಹೇಳಿದಂಥ ಕೆಲವು ಮಾತುಗಳು ಇದರಲ್ಲಿ ಯಾವುದು ಎಷ್ಟು ಸತ್ಯನೂ ಆ ಭಗವಂತನ ಚಿತ್ತಕ್ಕೆ ಬಿಟ್ಟಿದ್ದು ಇನ್ನು ಸಮ್ಮಿಶ್ರ ಸರ್ಕಾರ ಪೂರ್ಣಗೊಳಿಸೋದಿಲ್ಲ ಅಂದ್ಕೊಳ್ಳೆ ರಿಸಾರ್ಟ್ನವರೆಗೆಲ್ಲ ಒಂದು ಒಳ್ಳೆಯ ಹಬ್ಬವಾಗಿ ಪರಿವರ್ಣ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಆಚಾರ್ಯ ಏನು ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಏನಿದೆ ಹಾಗೆ ಬೈ ದ ಗಾಡ್ ನಮ್ಮ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ ದೇವರಿಂದ ದೇವರಿಗಾಗಿ ದೇವರಿಗೋಸ್ಕರ ಎಲ್ಲ ಮಾಡಿದರೆ ಪ್ರಜೆಗಳೇ ಜನತಾ ಜನಾರ್ದನ ಆ ಪ್ರಜೆಗಳಿಗೆ ಎಲ್ಲರೂ ಕೂಡ ಯಾವುದೇ ಸರ್ಕಾರ ಬರಲಿ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ಅಂತ ಎಲ್ಲ ರಾಜಕಾರಣಿಗಳಲ್ಲಿ ಒಂದು ವಿನಂತಿ ಎಲ್ರಿಗೂ ಒಳ್ಳೇದಾಗಲಿ ಓಕೆ ಪ್ರಜಾ ಟಿವಿ ಮುಖಾಂತರ ತಿಳಿಸ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಆಚಾರ್ಯ ತಾಮ್ರಪೂರ್ಣೆ ಮತ್ತು ಅಗ್ನಿಹೋತ್ರಿ ಅವರೇ ಭಾಳ ಮಾಹಿತಿಯನ್ನು ಕೊಟ್ಟ್ರಿ ಥ್ಯಾಂಕ್ ಯು ಎಸ್ ವೀಕ್ಷಕರ ಗಮನಿಸ್ತಾ ಇದ್ರಿ ಎಲ್ಲದಕ್ಕೂ ಕೂಡ ಕಾಲ ಉತ್ತರವನ್ನ ಕೊಡ್ಲಿಕ್ಕಿದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಗಮನಿಸೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ